ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಹಬ್ಬ ಹರಿದಿನಗಳಲ್ಲಿ ಮಾಡುವಂತಹ, ವಿಶೇಷವಾಗಿ ಗಣೇಶ ಚತುರ್ಥಿ ಹಾಗೂ ದೀಪಾವಳಿ ಸಮಯದಲ್ಲಿ ಮಾಡುವಂತಹ ಒಂದು ಸ್ವೀಟ್ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮಗೆ ಕೂಡ ಶೇರ್ ಮಾಡೋಕ್ಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಮಾಡೋದು ಅಂತೊಮ್ಮೆ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನು ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಆಮೇಲೆ ಅದಕ್ಕೆ 2 ಕಾಲು ಬೌಲಿನಷ್ಟು ಮೈದಾ ಹುಡಿಯನ್ನು ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೇನೆ. ಇನ್ನು ಬಿಸಿ ಮಾಡಿದ 5 ಟೀಸ್ಪೂನು ತುಪ್ಪವನ್ನು ಮೇಲಿಂದ ಈ ಥರ ಹಾಕೋಣ. ಆಮೇಲೆ ಚೆನ್ನಾಗಿ ಕೈಯಿಂದ ಬೆರೆಸಿಕೊಳ್ಳೋಣ. ಈ ಥರ ನೀವು ತುಪ್ಪವನ್ನು ಹಾಕೋದರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸ್ನ್ಯಾಕ್ಸು. ಆಮೇಲೆ ನೀವು ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಥರದಲ್ಲಿ ಮಿಕ್ಸ್ ಮಾಡಿ ತೆಗಿಬೇಕು. ಹೆಚ್ಚು ನೀರಾಗಬಾರ್ದು ನೋಡಿ, ಈ ಥರ ಸ್ಮೂತ್ ಆಗಿರಬೇಕು. ಆಮೇಲೆ ಇದನ್ನು ಮುಚ್ಚಿ ಇಡಿ. ಇನ್ನು ನಮಗೆ ಒಂದು ನೀರಿಲ್ಲದ ಗೋಟು ತೆಂಗಿನಕಾಯಿ ಬೇಕು, ಅದನ್ನು ಈ ಥರ ಒಡೆದುಕೊಳ್ಳೋಣ. ಆಮೇಲೆ ಇದರ ಒಳಗಿನ ಈ ಕಾಯಿಯನ್ನು ಮಾತ್ರ ತಗೊಂಡು ಇಡೀ ಇರುವಾಗಲೇ ಅದರ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ಸಿಪ್ಪೆ ತೆಗೆಯದೆ ಹಾಗೆಯೇ ನಾವು ಹುಡಿ ಮಾಡ್ಬೋದು, ಆದರೆ ಅದು ಅಷ್ಟು ಬಿಳಿ ಕಲರ್ ಕೊಡೋದಿಲ್ಲ. ಸಿಪ್ಪೆ ತೆಗೆದ್ರೆ ಈ ಥರ ಬಿಳಿಯಾಗಿ ಸಿಗುತ್ತೆ. ಆಮೇಲೆ ನೋಡಿ, ಚಿಕ್ಕದಾಗಿ ತುಂಡು ಮಾಡಿ ಒಣಗಿದ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣನೆ ಹುಡಿ ಮಾಡಿ ತೆಗಿಬೇಕು. ಒಮ್ಮೆ ತಿರುಗಿಸಿದರೆ ಸಾಕು, ಚೆನ್ನಾಗಿ ಹುಡಿ ಆಗುತ್ತೆ. ಈ ಥರ ನೀವು ತೆಂಗಿನಕಾಯಿ ತುರಿಲಿಕ್ಕೆ ಕಷ್ಟ ಆಗೋರು ಈ ಥರ ಮಾಡಿ ತೆಗಿಬೋದು. ಆಮೇಲೆ ಒಂದು ಒಣಗಿದ ಪ್ಯಾನ್ ತಗೊಂಡಿದ್ದೇನೆ, ಅದಕ್ಕೆ ಒಂದು ಮುಷ್ಟಿ ಎಳ್ಳನ್ನು ಹಾಕಿದ್ದೇನೆ. ಬಿಳಿ ಎಳ್ಳು ಆಗ್ಬೋದು, ಕರಿ ಎಳ್ಳು ಆಗ್ಬೋದು. ಚೆನ್ನಾಗಿ ಇದನ್ನು ಹುರಿದುಕೊಳ್ಳಿ. ಆಮೇಲೆ ಸ್ವಲ್ಪ ಗೋಡಂಬಿಯನ್ನು ತುಂಡು ಮಾಡಿ ಇದಕ್ಕೆ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಇದನ್ನು ಕೂಡ ಹುರಿಯಿರಿ. ಆಮೇಲೆ ನಾವು ಹುಡಿ ಮಾಡಿಟ್ಟ ತೆಂಗಿನಕಾಯಿ ತುರಿಯನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳೋಣ. ಆಮೇಲೆ ನಾವು ಕೇರ್ಫುಲ್ಲಾಗಿ ಸಣ್ಣ ಉರಿಯಲ್ಲಿಯೇ ಇದನ್ನು ಚೆನ್ನಾಗಿ ಹುರಿದುಕೊಳ್ಳೋಣ. ನೋಡಿ, ಈ ಥರ ಆಗಬೇಕು. ದೊಡ್ಡ ಉರಿಯಲ್ಲಿ ಇಟ್ಟರೆ ಸೀದು ಹೋಗ್ಬೋದು, ಸಣ್ಣ ಉರಿಯಲ್ಲೇ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾದಷ್ಟು ಸಕ್ಕರೆಯನ್ನು ಸೇರಿಸಿಕೊಳ್ಳಿ. ಸಕ್ಕರೆ ಸೇರಿಸುವ ಮೊದಲು ಅದು ಚೆನ್ನಾಗಿ ತಣಿದಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಸಿಹಿ ನಿಮಗೆ ನೋಡಿಕೊಂಡು ಬೇಕಾದಷ್ಟು ಸೇರಿಸಿಕೊಳ್ಳಿ. ಇನ್ನು ನಾವು ಸ್ನ್ಯಾಕ್ಸನ್ನು ಫ್ರೈ ಮಾಡೋಕ್ಕೆ ಒಂದು ಪಾತ್ರದಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ನಾವು ಈ ಮಿಕ್ಸ್ ಮಾಡಿಟ್ಟ ಹಿಟ್ಟನ್ನು ತೆಗೆದು ಒಮ್ಮೆ ಕೂಡ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಿ. ಆಮೇಲೆ ನಾವು ರೌಂಡ್ ಶೇಪಲ್ಲಿ ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡಿಕೊಳ್ಳೋಣ. ಹೆಚ್ಚು ದೊಡ್ಡ ಗಾತ್ರದಲ್ಲಿ ಬೇಡ, ಸಾಧಾರಣ ಪೂರಿಯ ಸೈಜಿನಲ್ಲಿ ರಟ್ಟಿಸಬೇಕು ನಮಗೆ. ಅಷ್ಟೇ ಗಾತ್ರದಲ್ಲಿ ಇದ್ದರೆ ಸಾಕು. ಆಮೇಲೆ ನಾವು ಈ ಉಂಡೆಯನ್ನು ತಗೊಂಡು ಹಾಗೆಯೇ ಈ ಥರ ರಟ್ಟಿಸ್ಕೊಳ್ಬೋದು, ಅಥವಾ ಹುಡಿ ಹಾಕಿ ಕೂಡ ರಟ್ಟಿಸ್ಬೋದು. 2 ಥರದಲ್ಲೂ ಮಾಡ್ಬೋದು. ಆಮೇಲೆ ಇದರ ಒಳಗೆ ನೋಡಿ, ಈ ಕಾಯಿ ತುರಿಯ ಮಿಕ್ಸನ್ನು ಹಾಕಿದ ಮೇಲೆ ಈ ಥರ ಇದನ್ನು ಮಡಚಿಕೊಂಡು ಸೈಡನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿ ಅಂಟಿಸಿಕೊಳ್ಳಿ. ಹುಡಿ ಹಾಕಿ ನೀವು ರಟ್ಟಿಸಿದರೆ ಸೈಡಿಗೆ ಸ್ವಲ್ಪ ನೀರು ಹಾಕಿ ಅಂಟಿಸಿಕೊಳ್ಳಿ. ಹುಡಿ ಹಾಕದಿದ್ದರೆ ಹಾಗೆಯೇ ಅಂಟಿಸಬಹುದು. ಆಮೇಲೆ ಈ ಥರ ಎಲ್ಲವನ್ನು ಮಾಡಿ ತೆಗೀರಿ. ಸಾಧಾರಣ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ನೀವು ಮಾಡೋಕ್ಕೆ. ನಾನಿಲ್ಲಿ ಫಸ್ಟು 2 ಮಾತ್ರ ಈ ಥರ ಮಾಡಿ ನಿಮಗೆ ಹುರಿದು ತೋರಿಸ್ತಾ ಇದ್ದೇನೆ. ಅಂದರೆ ತುಂಬ ಮಾಡುವಾಗ ಸ್ವಲ್ಪ ಟೈಮ್ ಜಾಸ್ತಿ ಬೇಕು. ನೋಡಿ, ಎಣ್ಣೆ ಬಿಸಿಯಾಗಿದೆ. ಇದನ್ನು ಮೆಲ್ಲನೆ ಎಣ್ಣೆಗೆ ಹಾಕೋಣ. ಆಮೇಲೆ 2 ಸೈಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿ ತೆಗಿಬೇಕು. ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ ತೆಗೀರಿ. ದೊಡ್ಡ ಉರಿಯಲ್ಲಾದರೆ ಕ್ರಿಸ್ಪಿ ಬರಲ್ಲ. ನೋಡಿ, ಇದಾಗಿದೆ. ಇದನ್ನೊಂದು ವೈಟ್ ಪೇಪರಿಗೆ ಹಾಕಿದ್ದೇನೆ. ನೋಡಿ, ಎಲ್ಲವನ್ನು ಕೂಡ ನಾನು ಫ್ರೈ ಮಾಡಿ ತೆಗೆದಾಗಿದೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ಬೋದು. ಅಚ್ಚೇನೂ ಬೇಕಾಗಿಲ್ಲ ಕರ್ಜಿಕಾಯಿ ಮಾಡೋಕ್ಕೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.